ಇದು ನೋಡ್ರಿ ಬೆಳೆ ದ್ರಾಕ್ಷಿ ಒಳಗ ಈಗ ನಾಲ್ಕೆರಡು ವರ್ಷ ಆಯ್ತು, ಈಗ ಏನು ಬೆಳೆ ಐತಿರ್ಲಿಲ್ಲ, ದ್ರಾಕ್ಷಿ ಲಾಭದಾಯಕ ಇಲ್ಲ, ಇದು ಹೊಸ ತಳಿ ಅಂತೇಳಿ ನಾವು ತಂದು ಮಾಡಿದೀವಿ ರೀ. ಈಗ ಸ್ವಲ್ಪ ನಮ್ಗೆ ಲಾಭ ಹೆಚ್ಚು ಕಾಣಿಸೈತ್ರಿ. ಯಾವ್ದ್ರಿ ಇದು? ಸೂಪರ್ದೊಂದು ತಿಳ್ಕಿಸಿಂದ ವಿ ಎಸ್ ಡಿ ಅಂತೇಳಿ ಹೊಸ ತಳಿ ಐತ್ರಿ. ನಾವು ಫಸ್ಟ್ ಒಂದು 1.5 ಎಕರೆಕ ನಾವು ತಂದೀವಿ ರೀ. ಒಂದು ವರ್ಷ ಮಾಲೆ ಎಲ್ಲ ನೋಡಿದೀವಿ ನಮ್ಮ ತೋಟದಲ್ಲಿ ಹೆಂಗೆ ಬರ್ತೈತೆ ಅಂತೇಳಿ. ಚೆನ್ನಾಗಿ ಬಂದಿದ್ರಿ ಫಸ್ಟ್ನೇ ಪೀಕ. 2ನೇ ಪೀಕ್ ಅಂತೂ ಭಾಳ ಚೆನ್ನಾಗಿ ಬಂದಿದೆ. ನಮ್ಮ ಮಹಾರಾಷ್ಟ್ರ ಏರಿಯಾದಾಗ ಕೋಟೆ ಮಂಕಾಳ ಏರಿಯಾದಾಗ ಒಬ್ರು ಸಸಿಗಳನ್ನು ಮಾಡಿ ರೈತರ ಮಾಡ್ಯಾರ್ರಿ. ಅವರು ಒಂದು ಹಳಿ ಪ್ಲಾಂಟ್ದಾಗ ಒಂದು ಸೂಪರ್ದೊಳಗ ಒಂದು ಹೊಸಾದ ಒಂದು ಗಿಡದಾಗನ ಒಂದು ಬೇರೆ ತರ ಕಾಣಿಸಿದ್ರಿ. ಅದನ್ನ ಅವರು ಆ ಕಡ್ಡಿ ಅದನ್ನ ಒಂದು ಗಿಡದಿಂದ 2 ಗಿಡ, 2 ಗಿಡದಿಂದ 4 ಗಿಡ, ಒಂದು 100 ಗಿಡ ಅಂತೇಳಿ ಒಂದು ಪ್ಲಾಂಟ್ ಸಕ್ಸಸ್ ಮಾಡಿದ್ರಿ. ಅವ್ರ ಒಂದು 2-3 ವರ್ಷ ಅವರೆಲ್ಲ ಅದ್ರ ಮೇಲೆ ನೋಡಿದ್ರು, ನಿಯೋಜನ ಮಾಡಿದ್ರು, ಏನೈತಿ ಕ್ರ್ಯಾಕಿಂಗ್ ಐತಿ ಮಾಲೇನ ಚೆನ್ನಾಗಿ ಬರ್ತಿಲ್ಲ ಅಂತೇಳಿ ಅದನ್ನೆಲ್ಲ ವಿಭಿನ್ನ ಒಳಗೆ ಎಲ್ಲ ಚೆಕಿಂಗ್ ಮಾಡಿದ್ರಿ. ಅವರಲ್ಲಿ ಚೆನ್ನಾಗಿ ಬಂದ ಮೇಲೆ ರೈತರಿಗೆ ಕೊಟ್ರೆ ಅದಲ್ಲಿದ ತಂದ ನೀವು ನಾಟಿ ಮಾಡಿ? ಹಾ, ಅಲ್ಲಿಂದ ತಂದ ನಾವು ನಾಟಿ ಒಂದು 1.5 ಎಕರೆ ಮಾಡಿವ್ರಿ ಫಸ್ಟ್ ರೀ. ಅದ್ರ ನಂತರ ಮಾಲ್ ಚೆನ್ನಾಗಿ ಬಂದ ಬೆಳಗ್ಗೆ ನಾವು 10.5 ಎಕರೆ ಮಾಡಿವ್ರಿ. ಈಗ ಹೆಂಗ್ರಿ ಬೆಳೆ ಯಾವ ರೀತಿ ಬರ್ತೈತ್ರಿ? ಬೆಳೆ ನೋಡ್ರಿ, ಎಲ್ಲಾ ದ್ರಾಕ್ಷಿಗಳಿಗೆ ಖರ್ಚು ಹೆಚ್ಚು ಮಾಡ್ರಿ ಸ್ವಲ್ಪ ಲಾಭ ಅಂತ ತಾರ್ರಿ. ಈ ಬೆಳೆಗೆ ಸ್ವಲ್ಪ ಖರ್ಚು ಕಮ್ಮಿ ರೀ, ಮತ್ತ ಲಾಭ ಹೆಚ್ಚಿವೆ. ಅದಕ್ಕ ನಮ್ಗ ಈಗ ನಾವು 10-20 ವರ್ಷ ಅಂತ ದ್ರಾಕ್ಷಿ ಪೀಕದಾಗ ಇದೀವ್ರಿ ಅಂದ್ರು ನಾವು ವಿಶ್ಲೇಷಣೆ ಮಾಡೋಣ ಸ್ವಲ್ಪ ಲಾಭದಾಗ. ಪ್ರತಿ ಎಕರೆಗೆ ಎಷ್ಟು ಟನ್ ಇಳುವರಿ ಇದೆ? ಇದು ನೋಡ್ರಿ, ನಮ್ದು ಅದ್ಮಾರಿ 1 ಎಕರೆಗೆ 16-17 ಟನ್ ಬಂದಿತ್ರಿ. ಈ ವರ್ಷ 20 ಟನ್ ಬರ್ಬೋದು ಎಕರೆಗೆ. ಹಸಿಕಾಯಿ? ಹಸಿಕಾಯಿ ರೀ. ರೋಗ ರುಜಿನ ರೀ ಎಲ್ಲರಿಗಿಂತನು ಸ್ವಲ್ಪ ಕಮ್ಮಿ ರೀ, ಎಲ್ಲ ವೆರೈಟಿಗಿಂತನು ಸ್ವಲ್ಪ ಕಮ್ಮಿ ರೀ. ಅಂದ್ರು ಎಲ್ಲ ನೋಡ್ರಿ ಸ್ವಲ್ಪ ಕೂಜು ದವಣಿ ಅವ ಇವ ಸ್ವಲ್ಪ ಕಮ್ಮಿನೇ ಐತ್ರಿ. ಈ ವಿಎಸ್ಡಿಗೆ ಮಾರ್ಕೆಟ್ ಒಳಗೆ ಬಹಳ ಬೇಡಿಕೆ ರೀ. ಯಾವ ಎತ್ರ ಸಲಮಂದ ಬೇಡಿಕೆ ಇದ್ರದ್ರಿ? ಈಗ ಲಾಂಬಿ ಉದ್ದ ಕಾಳಿಗೆ ಸ್ವಲ್ಪ ಹೆಚ್ಚು ಉದ್ದಿಗೆ ಆತತ್ರಿ. 3 ಕಂಡಿಕೆ ಕಾಳು ಆಗತೈತ್ರಿ. ದಿಪ್ಪು ಬಹಳ ದಮ್ ಆತತ್ರಿ. 16mm 17mm ಸೈಜ್ ಬರ್ತೈತ್ರಿ. ಅಂತ ಮಾಲಿಗೆ ಎಷ್ಟರ್ ಪೌಡರ್ ಬಹಳ ಐತ್ರಿ. ಮಾಲ್ ಮಾರ್ಕೆಟ್ ದಾಗ ಹಿಂಗ್ ಬಾಕ್ಸ್ ಬಿತ್ತು ತಡ ಅಲ್ಲ, ವ್ಯಾಪಾರಿಗಾರ ಎಲ್ಲಾರು ಮಾಡಿ ಮಾಡ್ತಾರೆ. ಬೇಡಿಕೆ ಬಹಳ ಫುಲ್ ಲಾಭದಾಯಕ ತೃಪ್ತಿ ಐತ್ರಿ ಕೃಷಿ ಒಳಗ. ಹೆಗ್ದಿ ನಮ್ಗ್ರಿ ಇದನ್ರಿ ಮಾಡೋಣ ತೃಪ್ತಿ ಆಗಿದ್ರಿ. ಈ ಕೃಷಿ ಒಳಗೆ ಎಲ್ಲಾರು ನಷ್ಟ ಐತಿ ನಷ್ಟ ಐತೆ ತಾರೋ. ದ್ರಾಕ್ಷಿ ಒಳಗೆ ಎಲ್ಲಾರು ತೆಗಿಲಕ್ಕಾರ ಏನ್ ಹೇಳ್ತಾರೆ ರೈತರಿಗೆ? ಏನಿಲ್ರಿ, ಪೈಲಾ ಬೆಳೆಯಾಗ ಅವ್ರು ಹೇಳಿದಂಗೆ ಎಲ್ಲಾ ಹಳಿ ವೆರೈಟಿ ಎಲ್ಲಾ ಅದೇ ತರ ಲಾಸ್ ಅದಾರ್ರಿ. ಹೊಸ ವೆರೈಟಿ ಸ್ವಲ್ಪ ಕ್ವಾಲಿಟಿ ಯಾರು ಮೇಂಟೈನ್ ಮಾಡ್ಯಾರ ಅವ್ರಿಗೆ ಸ್ವಲ್ಪ ತೃಪ್ತಿ ಈಗ ಸ್ವಲ್ಪ ಐತ್ರಿ. ಅವ್ರಿಗೆ ಅಷ್ಟೊಂದು ಪೈಲಾ ದಟ್ಟೆನ ಲಾಸ್ ಇಲ್ರಿ, ಒಂದ್ ಲೆಕ್ಕಕ್ಕ ಫಾಯ್ದಾ. ನಿಮ್ಮನ್ನ ಏನಾದ್ರೂ ಸರ್ಕಾರ ಗಮನಿಸಿ ಏನಾದ್ರೂ ಪ್ರಶಸ್ತಿ ಅದು ಕೊಟ್ಟೈತಿ ಅಥವಾ ಯಾವ ರೀತಿ ಬೆಳೆ ಅಂತೇಳಿ ಅದು ನೋಡೈತು ಏನ ಹೇಳ್ತೀರಿ? ಕ್ವಾಲಿಟಿಗೆ ನಮ್ಗೂ ಎಲ್ಲ ಕಡೆ ಸ್ವಲ್ಪ ರೈತರದಿಂದ ಅನ್ರಿ ಸರ್ಕಾರದಿಂದ ಆಗ್ಲಿ ನಮ್ಗೂ ಪ್ರಶಸ್ತಿ ಆಗ್ಯಾವ್ರಿ. ಅಂದ್ರೆ ಚೆನ್ನಾಗಿ ಮಾಡ್ರಿ ಅಂತ ಹೇಳಿ ಕೇಸ್ಕೊಂಡ್ ಅವರು ನಮ್ಗೆ ಸ್ವಲ್ಪ ಇದನ್ ಮಾಡ್ಯಾರ. ಕರ್ನಾಟಕ ಸರ್ಕಾರದಿಂದ ಯಾರು ಬಂದಿದ್ರಿ? ಬಂದಿದ್ರು ಅವರು ಸ್ವಲ್ಪ ಎಲ್ಲ ಸ್ವಲ್ಪ ನಮ್ ತೋಟ ಪೀಠ ಅಡ್ಡಾಡಿ ನೋಡ್ಕೊಂಡ್ರ ಅದ್ ಬೆಳಕ ಅವ್ರಿಗೆ ಖುಷಿ ಆಯ್ತ್ರಿ. ಬಹಳ ಸಂತೋಷದಿಂದ ಬೆಳೆ ಬೆಳೆದಿದ್ಯಪ್ಪ ಅಂತ ಹೇಳಿ ಕೇಸ್ಕೊಂಡ್ ನಮ್ಗೆ ಅವರು ಸ್ವಲ್ಪ ಮನವಿ ಮಾಡಿದ್ರಿ.